ಇವರ ತಾತನವರು ಮತ್ತು ಸ್ವತಃ ಇವರ ತಂದೆಯವರು ಹಾರ್ಮೋನಿಯಂ ಮತ್ತು ಪಿಟೀಲು ವಾದಕರಾಗಿದ್ದು ತಂದೆಯವರೇ ಶ್ರೀಯುತರ ಮೊದಲ ಗುರು. ನಂತರ ಬೆಂಗಳೂರಿನ ನಾಗೇಶ್ವರ ರಾವ್ ಮತ್ತು ಜಿ ಆರ್ ರಾಮಕೃಷ್ಣನ್ ರವರ ಗರಡಿಯಲ್ಲಿ ಸಂಗೀತಾಭ್ಯಾಸವನ್ನು ಹಾಗೂ ಟಿ ವಿ ಶ್ರೀನಿವಾಸ ದಾಸರವರಿಂದ ನಾಟಕ ರಂಗದ ಸಂಗೀತವನ್ನು ತರಬೇತಿ ಪಡೆದರು. ಅಂತೆಯೇ ಶ್ರೀಯುತರು ಬಾಲ್ಯದಲ್ಲಿ ದೊಡ್ಡ ಬೆಳವಂಗಲದ ಶ್ರೀ ಚೆಲುವಮೂರ್ತಿಯವರ ಸಂಗೀತ ಮತ್ತು ನಿರ್ದೇಶನದಲ್ಲಿ ರಾಮಾಯಣ ನಾಟಕದಲ್ಲಿ ನಳ ನೀಲ ಇತ್ಯಾದಿ ಪಾತ್ರಗಳ ಮೂಲಕ ಬಣ್ಣ ಹಚ್ಚುವುದರೊಂದಿಗೆ ರಂಗಭೂಮಿಯನ್ನು ಪ್ರವೇಶ ಪಡೆದ ಇವರು ಮುಂದೆ ನಾಗೇಶ್ವರ ರಾವ್, ಟಿ ವಿ ಶ್ರೀನಿವಾಸ ದಾಸರು, ಡಿ ಕಲ್ಕೆರೆ ನರಸಿಂಹಮೂರ್ತಿ ರವರು, ದಿವಂಗತ ಪರಮೇಶ್ವರ ಅವರು, ಜಿ ಆರ್ ರಾಮಕೃಷ್ಣನ್ ರವರ ಸಂಗೀತ ಮತ್ತು ನಿರ್ದೇಶನದಲ್ಲಿ ಮೂಡಿಬಂದ ಕುರುಕ್ಷೇತ್ರ, ರಾಮಾಯಣ ಸಂಪೂರ್ಣ ರಾಮಾಯಣ, ಸುಭದ್ರಾ ಕಲ್ಯಾಣ ನಾಟಕಗಳಲ್ಲಿ ವಿಭೀಷಣ, ಆಂಜನೇಯ, ಶ್ರೀಕೃಷ್ಣ, ನಾರದ, ಲಕ್ಷ್ಮಣ, ಭರತ, ಅರ್ಜುನ ಇತ್ಯಾದಿ ಹತ್ತು ಹಲವು ಪಾತ್ರಗಳಲ್ಲಿ ಅಭಿನಯಿಸಿ ಕಲಾರಸಿಕರ ಹೃನ್ಮನಗಳಲ್ಲಿ ನೆಲೆಸಿದ್ದಾರೆ. ಶ್ರೀಯುತರು ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ ಸಂಪೂರ್ಣ ಜಿಲ್ಲೆಗಳಲ್ಲಿ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ನಾಟಕಗಳಿಗೆ ಸಂಗೀತ ಮತ್ತು ನಿರ್ದೇಶನವನ್ನು ನೀಡಿ ಯಶಸ್ವಿಯಾಗಿರುತ್ತಾರೆ. ಇದರ ಜೊತೆಗೆ ಹರಿಕತೆ ಮತ್ತು ಭಜನಾ ಕಾರ್ಯಕ್ರಮಗಳಲ್ಲಿ ಹಾರ್ಮೋನಿಯಂ ನುಡಿಸುವುದು, ಹಾಡುವುದು, ಮಕ್ಕಳಿಗೆ ಸಂಗೀತಾಭ್ಯಾಸವನ್ನು ಮಾಡಿಸುವುದು, ಜ್ಯೋತಿಷ್ಯ ಹೇಳುವಂತಹ ಹವ್ಯಾಸಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಹೀಗೆ ಶ್ರೀಯುತರು ಹತ್ತು ಹಲವು ಕಲಾ ಸಂಘಗಳಲ್ಲಿ, ಗ್ರಾಮಾಂತರದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಸಂಗೀತ ನಾಟಕ ನಿರ್ದೇಶನವನ್ನು ನೀಡಿ ಅಪಾರವಾದ ಶಿಷ್ಯ ಕೋಠಿಯನ್ನು ಹೊಂದಿದ್ದು, ಇವರ ಕಲಾ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಗಳನ್ನು ನೀಡಿ ಆಧರಿಸಿವೆ. ಗ್ರಾಮೀಣ ರಂಗಭೂಮಿಯ ಕಡೆಗೆ ಅಪಾರವಾದ ಗೌರವ, ಕಲಿಕೆಯಲ್ಲಿ ಅಪಾರವಾದ ಶ್ರದ್ಧೆ, ಅನುಭವ, ತಾಳ್ಮೆ, ಸಾಮಾಜಿಕ ಪ್ರಜ್ಞೆ, ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡಿರುವ ಮತ್ತು ಇವೆಲ್ಲವುಗಳ ಸಾಕಾರ ಮೂರ್ತಿಯಂತಿರುವ ಶ್ರೀಯುತರಿಗೆ ಡಿ ಕೆ ಶೇಷಾದ್ರಿ ಶರ್ಮಾ ರಂಗಕಲಾ ಮಿತ್ರ ಬಳಗದಿಂದ ರಂಗಕಲಾರತ್ನ, ರಂಗಕಲಾರತ್ನ, ರಂಗಕಲಾರತ್ನ ಎಂಬ ಬಿರುದನ್ನು ನೀಡುವುದರ ಜೊತೆಗೆ ರಜತ ಕಿರೀಟ ಧಾರಣೆಯನ್ನು ಮಾಡಿ ಗೌರವಿಸಿದ್ದೇವೆ. ಕಲೆಗೆ ಸದಾ ತಮ್ಮ ತನು ಮನಗಳನ್ನು ತೊಡಗಿಸಿಕೊಂಡಿರುವ ಶ್ರೀಯುತ ಡಿ ಕೆ ಶೇಷಾದ್ರಿ ಶರ್ಮಾ ಮತ್ತು ಅವರ ಕುಟುಂಬ ವರ್ಗಕ್ಕೆ ಅವರ ಕುಲದೈವವಾದ ದೊಡ್ಡ ಮುದಿಗೆರೆ ಶ್ರೀ ರಂಗನಾಥ ಸ್ವಾಮಿಯ ಅನುಗ್ರಹವು ಸದಾ ಇರಲಿ ಎಂದು ಡಿ ಕೆ ಶೇಷಾದ್ರಿ ಶರ್ಮಾ ರಂಗಮಿತ್ರ ಕಲಾ ಬಳಗದ ಪರವಾಗಿ ಸರ್ವರು ಪ್ರಾರ್ಥಿಸೋಣ. ಇಂತಿ ವಂದನೆಗಳೊಂದಿಗೆ ಧನ್ಯವಾದಗಳು. ಎಸ್ ಬಸವರಾಜವರೇ, ಭಿನ್ನ ಒತ್ತಳೆಯನ್ನ ಸಮರ್ಪಕವಾಗಿ ಭಿನ್ನವಿಸುವುದರ ಮೂಲಕ ಅವರಿಗೆ ಗೌರವವನ್ನು ಸಮರ್ಪಣೆಯನ್ನು ಮಾಡಿದ್ದೀರಿ. ಈಗ ಪರಮ ಪೂಜ್ಯರಿಂದ ಭಿನ್ನ ಒತ್ತಳೆ ಅರ್ಪಣೆ.
ಸುಖೇಮದ್ಯುರಾಜ್ಯ ಭಾರಮಂ ಕೈದು ಗೋಸಲ ಸಾಮ್ರಾಜ್ಯಮೊಬ್ಬರದೆ ಮಧುಮುದಿರಾಯನ ಕಾಲದಿವು ಈ ಗೋಸಲ ಸಾಮ್ರಾಜ್ಯ ಮೊಬ್ಬರದೆ ಪರಿಪಾಲಿಸಿ ದುಷ್ಟದಂ ಸಿಕ್ಕಿಸಿ ಶಿಷ್ಟದಂ ಪರಿಪಾಲಿಸಿ ಮಂತ್ರವರಿರಾದ ಸುಮಂತ್ರರೇ ಮಂತ್ರಿ ಕೇಂದು ಕಿಲ್ದೂನಾದಿ ರಾಜ ಮಂತ್ರಿ ಕೇಂದು ಬೇತದಪು ಮನಕ್ಕೆ ಸಂತ ಸಾಧಿಲ್ದಾದೆ ಸಂತ ಸಾಧಿಲ್ದಾದೆ ಬೇತದಪು ಮನಕ್ಕೆ ಮಂತ್ರಿ ಕೇಳು ಕೇಳು ದಾದಿ ರಾಜ ಮಂತ್ರಿ ಕೇಳು ಸುಮಂತ್ರ ಕೋಸಲ ದೇಶಪ್ಪ ಆಸು ಕುಮಾರಂಗೆ ಕೋಸಲ ಆಗು ಕುಮಾರಂಗೆ ದೇಶದಿಂದ ಪಟ್ಟ ಆಶಿಸಿ ಕಟ್ಟುವೆ ಕಿಂತು ದಾದಿ ರಾಜ ಮಂತ್ರಿ ಮಗೆ ರಾಜಪ್ಪ ಪ್ರಪತಿಯಾದು ಮಗೆ ರಾಜಪ್ಪ ಮಗೆ ರಾಜಪ್ಪ ಪ್ರೇಮತಿಯ ಕವಿತ ಬಹುದು ಭೂವಿಗ ಚಂದಕ
ಕೇ ಮಂದೆ ಕೇನು ಎಲ್ಲೋ ಪೂಜ್ಯರಾದ ವಶಿಷ್ಠಾದಿ ಮುನಿ ಪುಂಗವನೇ, ಮಂತ್ರವರ್ಯರಾದ ಸಮಂತ್ರನೇ, ನಾನಾದರೂ 60,000 ವರ್ಷಗಳು ಸುಖೇಮವಾಗಿ ಕೋಸಲ ಸಾಮ್ರಾಜ್ಯವನ್ನು ಅನೇಕ ಸುಖ ಸಂತೋಷಗಳನ್ನು ಅನುಭವಿಸಿದನು. ಆದರೆ ಜರಾಪೀಡಿತನಾಗಿರುವ ನಿನಗೆ ನಿನ್ನೆಯ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದ ರೀತಿಯ ಗ್ರಹಗಳ ಚಾರವು ಪ್ರತಿಕೂಲವನ್ನು ಸೂಚಿಸುತ್ತಿರುವ, ಆದ್ದರಿಂದ ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯ ಪಟ್ಟವನ್ನು ಕಟ್ಟಿ ಆತನ ಸಹಾಯಕ್ಕೋಸ್ಕರವಾಗಿ ಬಲದ ಲಕ್ಷ್ಮಣ ಶತ್ರುಕ್ತರನ್ನು ನೇಮಿಸಿ ನಾನಾದರೂ ದೈವಧ್ಯಾನದಿಂದ ಕಾಲ ಕಳೆಯಬೇಕೆಂದರು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತೆ. ಚಂದ್ರಗೆ ಪಟ್ಟ ಅಭಿಷೇಕಕ್ಕೆ ಶ್ರೀರಾಮಚಂದ್ರಗೆ ಪಟ್ಟ ಅಭಿಷೇಕಕ್ಕೆ ಸಂತಸ ತರುವಂತೆ, ಸಂತಸ ತರುವಂತೆ ಈ ದಿನ ಶುಭ ದಿನ ಕೋಶಲತೆ ಬಂದಿದೆ ಶುಭ ದಿನ, ಶುಭ ದಿನ, ಶುಭ ದಿನ. ಧರ್ಮಶೀಲನಾದ ದಶರಥ ಚಕ್ರವರ್ತಿ, ನಿನ್ನ ಆಲೋಚನೆಯು ಸರ್ವಸಮ್ಮತವಾದದ್ದು. ಅಲ್ಲದೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವು ಸಂತೋಷವೇ ಸರಿ. ಸುಮಂತ್ರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವಾಗಿ ನಿಮ್ಮ ಅಭಿಪ್ರಾಯವೇನು? ಕರಡಿಪತಿ ಏ ದೊರೆಯಾಗಲು ರಾಮನು ಪರಮ, ಕರಡಿಪತಿ ಏ ದೊರೆಯಾಗಲು ರಾಮನು ಪರಮ, ಧರಣಿಪತಿಯೇ ದೊರೆಯಾಗಲು ರಾಮನು ಪ್ರಭು. ಕೋಸಲ ದೇಶವ ಬಾಸುರ ಗಾತ್ರನು, ಕೋಸಲ ದೇಶವ ಬಾಸುರ ಗಾತ್ರನು, ಲೆಸಿನಿಂದಾಳ್ವನು ಕ್ಲೇಶವ ಬಿಡು ನೀ, ಸುಂದರ ರಾಮನ ಸಂತರು ಶನದಿ, ಸುಂದರ ರಾಮನ ಸಂತರು ಶನದಿ, ಸುಬಂಧ ದೊರೆತ ಪರಿಹಾರವು ಜಗಕ್ಕೆ, ಧರಣಿಪತಿಯೇ ದೊರೆಯಾಗಲು ರಾಮನು ಪರಮ ಪುರ ಪರಿಜನೋ. ಮಹಾರಾಜ, ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವೆಂದರೆ ಪೂರ್ಣ ಚಂದ್ರನನ್ನು ಕಂಡು ಕ್ಷೀರಸಾಗರವೇ ಒಪ್ಪುವಂತೆ. ನಮ್ಮ ಪ್ರಜೆಗಳ ಸಂತೋಷಕ್ಕೆ ಪಾರವೇ ಇಲ್ಲ ಪ್ರಭು. ಬಹಳ ಸಂತೋಷ.
ಸುಮಂತ್ರರೇ ಪ್ರಭು, ನೀವೀಗಲೇ ಹೋಗಿ ಶ್ರೀರಾಮಚಂದ್ರನ ಆಸ್ಥಾನಕ್ಕೆ ಕರೆ ತನ್ನಿ. ಅಪ್ಪಣೆ ಪ್ರಭು. ಪೂಜ್ಯರೆ, ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಒಂದು ಶುಭಲಕ್ಷವನ್ನು ನಿಶ್ಚಯಿಸಿ. ಆಗಲಿ ಮಹಾರಾಜ. ತವ ಪಾದ ಕೇದ ಒಂದೇ ಸೋವೆ ತನಯನೆ ತಂದೆಯ ಚಂದ್ರ ಮಂಗಳವಾಗಲಿ. ತಂದೆಯೇ, ಅರಮನೆಯಲ್ಲಿದ್ದ ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಿದ ಕಾರಣವೇನು? ರಾಮಚಂದ್ರ, ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟವನ್ನು ಕಟ್ಟಿ ನಿನ್ನ ಸಹಾಯಕ್ಕೋಸ್ಕರವಾಗಿ ಬರದ ಲಕ್ಷ್ಮಣ ಶತ್ರುಗಳನ್ನು ನೇಮಿಸಿ ನಾನು ದೈವತ್ಯದಿಂದ ಕಾಲ ಕಳೆಯಬೇಕೆಂದರು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ತಂದೆಯೇ, ಬಹಳ ಸಂತೋಷ. ಆದರೆ ಭರತ ಶತ್ರುಘ್ನರು ರಾಜ್ಯದಲ್ಲಿಲ್ಲದಿರುವಾಗ ಈ ಉತ್ಸವ ಸಮಾರಂಭಗಳೇಕೆ? ರಾಮಚಂದ್ರ, ಮನುಷ್ಯನ ಆಯುಷ್ಯವಾದರೂ ಕ್ಷಣಭಂಗುರು, ಆಲಸ್ಯವೇ ವಿಷಪ್ರಾಯವಾಗುವುದು. ಆದ್ದರಿಂದ ಗುರುಗಳ ಅಪ್ಪಣೆಯನ್ನು ಪಡೆದು ನನ್ನ ಮನಃಪೂರ್ವಕವಾಗಿ ಈ ಕಾರ್ಯವನ್ನು ಸಾಧಿಸಿದರು. ರಾಮಚಂದ್ರ, ತಮ್ಮ ಅಪ್ಪಣೆಯಂತೆ ಆಗಲಿ. ಒಂದು ಮಾತು, ತಂದೆಯಂತೆ ತಿಳಿದಿರುವ ಬರೆದ ಶತ್ರುಘ್ನರೆಂದು ಅಸಮಾಧಾನಗೈಯರು, ಸಂದೇಹಗಳೆಂದು ಸಂಬಂಧಿಸಿದ ಸೀತಾಪತೆ. ಜನಕ, ತಮ್ಮ ಆಜ್ಞೆಯಂತೆ ಆಗಲಿ. ಪೂಜ್ಯರೇ, ಇನ್ನು ಮುಂದೆ ಶ್ರೀರಾಮಚಂದ್ರ ನಡೆಯಬೇಕಾದ ವಿಚಾರವನ್ನು ತಿಳಿಸಿ. ಅಪ್ಪಣೆ ಮಹಾರಾಜ. ಶ್ರೀರಾಮಚಂದ್ರ ಗುರುಗಳೇ, ಇನ್ನು ಮುಂದೆ ನೀನು ದೀಕ್ಷಾಬದ್ಧನಾಗಿರತಕ್ಕದ್ದು. ನಾನು ಬಂದು ಮುಂದಿನ ವಿಚಾರವನ್ನು ತಿಳಿಸುವೆನು. ಗುರುಗಳೇ, ತಮ್ಮ ಆಜ್ಞೆಯಂತೆ ಆಗಲಿ. ಸುಮಂತ್ರೇ ಪ್ರಭು, ನೀವೀಗಲೇ ಹೋಗಿ ಡಂಗೂರದ ಮುಖೇನ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ವಿಚಾರವನ್ನ ಪಟ್ಟದಲ್ಲೆಲ್ಲ ಸಾಧಿಸಿ. ಅಪ್ಪಣೆ ಪ್ರಭು. ನಾನಾದರೂ ನನ್ನ ರಾಣಿಯರಾದ ಕೌಸಲ್ಯ ಸುಮಿತ್ರ ವೈಕೇರಿಗೆ ವಿಚಾರವನ್ನು ತಿಳಿಸಿ ಆನಂದ ಪಡುವೆನು. ಆಮೇಲೆ ಬರುವಾಗ ಮನೆಗಳಿಗೆಲ್ಲ ಬೀಗಾಕ ಬರ್ರಿ. ಇವತ್ತು ಬೀಗಾಕ ಬರ್ಬೇಕು. ಎಷ್ಟಿಗೆ ಎಷ್ಟಿಗೆ ಸಂಭ್ರಮವ ನಾಗರ ಸಂಭ್ರಮವ ಸಂಭ್ರಮವ
ಹಸಿರು ತೋರಣಗಳು, ಈ ಚಪ್ಪರಗಳು, ಈ ಅಲಂಕಾರ, ರಂಗುರಂಗಾದ ಬೀದಿಗಳು, ಏನು ಸಮಾಚಾರವಿರಬಹುದು? ಓಹೋ, ಅಲ್ಲಿ ಯಾರೋ ಒಬ್ಬ ಬರುವಂತಿದೆ. ಅದೇನೋ ಸಾರುತ್ತಾ ಬೇರೆ ಬರುತ್ತಿದ್ದಾನೆ. ಬರಲಿ ಬರಲಿ, ಅವನನ್ನೇ ಕೇಳಿದರಾಯಿತು. ಏನೋ ಸಮಾಚಾರ ಬೆಂಕಿ ಕಬ್ಬನ್ಬಿಟ್ಟು ಏನು ಹೇಳ್ತಾರೆ, ಕೇಳಿಸದೆ ಇಲ್ಲ. ಏನಪ್ಪ ಸಮಾಚಾರ? ಅದೇನೋ ಸಾರ್ಕಂಬ. ಗುರುವಾರ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಚನ್ನಕೇಶವ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ ಅಂತ ತುಂಬಾ ಸಂತೋಷ ಕಣ ಮಗ. ಮಳೆ ಬೀಳು ಹತ್ತಿಕೊಂಡು ಚೆನ್ನಾಗಿ ಆಗ್ತಾ ಇರೋದು. ಸೌತಿ ಬಂದ್ಬಿಟ್ಟು ಕಣ್ರಿ, ನಾಳೆ ಪಂಚಮ ಶುಕ್ರವಾರ ಗುರುವಾರ ಗುರುವಾರ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಯಾರ್ದೋ ನಾಮಕರಣ ಮಾಡ್ತಾರೆ ಅಂತಿದ್ದೆ. ಯಾರು ಹೆಸರಿಗೆ ತರೋದು? ಯಾರಿಗೆ ಹೆಸರು ತರೋದು? ಯಾರಿಗೆ ಹೆಸರು ತರೋದು? ನನಗಲ್ಲ, ನಿಂದ ಅಲ್ಲಲ್ಲ, ರಾಮಚಂದ್ರನಿಗೆ ಗುರುವಾರ ಪಟ್ಟಾಭಿಷೇಕ. ಓಹೋ, ನೆಸರು ಜೋರಿಗೇನು ಪಟ್ಟಾಭಿಷೇಕ ರಾಮಚಂದ್ರನಿಗೆ. ಅಣ ಸೇವಕಣ, ರಾಮಚಂದ್ರಪ್ಪನಿಗೆ ಪಟ್ಟಾಭಿಷೇಕಣ, ಬಾಳ ಸಂತೋಷ ಕಣ. ಬಾರಲಿ, ನುಡ್ಬಿಸ್ತಾ ಬಂದಿದೀಯ, ಸೊಂಟ ಸ್ವಲ್ಪ ನೆಸತಿಕ್ಕೆ ಇಟ್ಕೊಂಡಿದ್ದೀನಿ, ಕೊಡ್ತೀನಿ ಹಾಕೊಂಡು ಸಿಕ್ಕಾಕ. ಓಹೋ, ಈಗೋ ಸಮಾಚಾರ, ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಎಲ್ಲ ರಾಮ, ನಿನಗೆಷ್ಟು ಅಹಂಭವ ಅಂದು ಪುರದ ಸ್ತ್ರೀಯರ ಮುಂದೆ ನನ್ನನ್ನು ಮುದಿಗೂಬೆ ಎಂದು ಅವಹೇಳನ ಮಾಡಿದೆಯಲ್ಲವೇ. ಅಲ್ಲದೆ ಬಾಲ್ಯದಲ್ಲಿ ಆಡುವಾಗ ನನ್ನ ಬೆನ್ನಿಗೆ ಬಾಣದಿಂದ ಹೊಡೆದಿಲ್ಲವೇ? ಈಗಲೂ ನನ್ನನ್ನು ಗೂನು ಬೆನ್ನಿನವಳು ಗೂನು ಬೆನ್ನಿನವಳು ಎಂದು ಹಾಸ್ಯ ಮಾಡ್ತಿರೋರು. ಇರಲಿ ಇರಲಿ, ಈಗ ಏನಿನ ಪಟ್ಟಾಭಿಷೇಕವನ್ನು ತಪ್ಪಿಸಲೇಬೇಕು. ಏನು ಮಾಡಲಿ? ಕೂಡದು ಕೂಡದು ಕುಡಲೇ ಕೂಡದು. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಲೇ ಕೊಡುತ್ತೆ. ಓಂ, ಇದೇ ಸರಿಯಾದ ಉಪಾಯ. ಈಗಲೇ ಕೈಕಾ ಅಂತಪುರಕ್ಕೆ ಹೋಗಿ ಬರದ ಶತ್ರುಘ್ನರು ಇಲ್ಲದ ಸಮಯವನ್ನು ಸಾಧಿಸಿ ಇಲ್ಲ ಸಲ್ಲದ ಬೋಧನೆಗಳನ್ನು ಕೈಗೆ ತುಂಬಿ ಈ ಪಟ್ಟಾಭಿಷೇಕವನ್ನು ತಪ್ಪಿಸದಿದ್ದರೆ ನನ್ನ ಹೆಸರು ಮಂತರೇನೋ. ಹೇ ರಾಮ, ಈಗಲೇ ನಾನು ಕೈಕಾ ಅಂತಪುರಕ್ಕೆ ಹೊರಡುವೆನೋ.
ಭಗವತೆ ನಮಃ ಆತ್ಮಜನ ಸಂರಕ್ಷಣೆ ನಮ್ಮೆಲ್ಲರನ್ನು ಹರಿಸಿ ಉದ್ಧರಿಸುತ್ತಾಯೇ ಉದ್ಧರಿಸಿ.
ಇದೇನು ಈ ದಿನ ಇಷ್ಟು ವೇಳೆ ಆದರೂ ನನ್ನ ಪತಿಯಾದ ದಶರಥ ಚಕ್ರವರ್ತಿ ನನ್ನ ಅಂತಃಪುರಕ್ಕೆ ಬಾರಲಿಲ್ಲ. ಕಾರಣ
ಆದ್ರೂ ನನ್ನ ಪತಿಯಾದ ದಶರಥ ಚಕ್ರವರ್ತಿ ಈ ನನ್ನ ಅಂತಃಪುರಕ್ಕೆ ಬಾರಲಿಲ್ಲಬೇಕೆ? ಹೋಗಲಿ, ನನ್ನ ಆಪ್ತ ಸಖಿಯಾದ ಮಂದರೆಯಾದ್ರೂ ಬರುವಳೆಂದು ನೋಡಿದರೆ ಆಕೆ ಸಹ ಬಾರಲಿಲ್ಲ. ಅಮ್ಮ, ಅರಮನೆಯಲ್ಲಿ ಇಲ್ಲದಂತೆ ಕಾಣುತ್ತಿರುವುದಲ್ಲ. ಮಂತರ ಬಾ, ಮಂತರ ತಾಯಿ. ಮಂತರ, ಭಗವಂತನ ಕೃಪೆಯಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ನೀನು ಕುಶಲವೇ? ಅಯ್ಯೋ, ನನ್ನ ಕುಶಲವು ಹಾಗಿರಲಿ. ಅದೇ ಹಾಗೆ ಹೇಳಿದ್ವಿ. ನಿಶ್ಚಯ ತಿಳಿದಿರುವ ನಿನ್ನನ್ನು ನೋಡಿದ್ರೆ ಯಾವುದೋ ಸಂತಾಪ ಸೂಚಕವಾದ ವಿಚಾರವನ್ನು ತಂದಿದ್ದೇನೆ. ಅದೇನೆಂದು ಹೇಳಬಾರದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ಬಹಳ ಸಂತೋಷದಿಂದ ಇರುವುದನ್ನು ತೋರುತ್ತಿದೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ರಾಮಚಂದ್ರನಿಗೆ ಎಂತಹ ಸಂತೋಷಕರವಾದ ವಾರ್ತೆ ಇದು. ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಇಂತಹ ಶುಭ ವಾರ್ತೆಯನ್ನು ತಂದದ್ದಕ್ಕಾಗಿ ಈ ಕಂಠಿ ಹಾರವನ್ನು ನೀನು ಬಹುಮಾನವಾಗಿ ಕೊಡುತ್ತೇನೆ. ತೆಗೆದುಕೊಂಬಂತರ. ಅಮ್ಮ ತಾಯಿ, ನಿನ್ನ ಕಂಠಿ ಹಾರವು ಹಾಗೇ ಇರಲಿ. ಅಯ್ಯೋ ಮುಗ್ದಳೆ, ನಿನ್ನ ಮೌಢ್ಯತೆಯನ್ನು ನಾನು ಏನನ್ನು ಹೇಳಲಿ? ಮುಂದೆ ಬರುವ ಕಷ್ಟವನ್ನು ಅರಿಯದೆ ಹೀಗೆ ಸಂತೋಷ ಪಡ್ತಿರುವೆಯಲ್ಲ, ನಿನ್ನ ದಟ್ಟತನ ನಾನು ಏನನ್ನು ಹೇಳಲಿ? ಸಾಕು, ನಿಲ್ಲಿಸು. ಅಮ್ಮ ಕೌಸಲ್ಯ, ನಿನ್ನ ಸಂಕಲ್ಪವು ಪೂರೈಸಿತು. ಹೋಗ್ತಾಯಿ ಮಂತ್ರ, ಹೀಗೆ ಹೇಳುತ್ತಿರುವೆ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ್ರೆ ಪುರಜನರೆಲ್ಲರೂ ಸಂತೋಷ ಪಡುವರು. ತಾಯಿಯಾದ ನನಗೆ ಸಂತೋಷವಲ್ಲವೇನು? ಅದೂ ಅಲ್ಲದೆ ರಾಮಚಂದ್ರನು ತನ್ನ ತಾಯಿಗಿಂತಲೂ ಅತಿಶಯವಾದ ಪ್ರೀತಿ, ವಿಶ್ವಾಸ, ಭಕ್ತಿಗಳನ್ನು ಮಲತಾಯಿಯಾದ ನನ್ನ ಮೇಲಿಟ್ಟಿರುವಾಗ
ಅಂತಹ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ್ರೆ ನನಗೆ ಸಂತೋಷವಲ್ಲವೇ? ಅಲ್ವೇ ಮತ್ತೆ, ನಿಜ ನಿಜ, ಮೇಲೆ ಮೇಲೆ ಹಾಗೆ ತಾನೇ ಕಾಣಿಸಿಕೊಳ್ಳುವುದು. ಅವನ ಅಂತರಂಗವನ್ನು ನೀನು ತಿಳಿದಿದ್ರೆ ಈಗನೂ ತಿಳಿದಿಲ್ಲ. ಅಂತೂ ಇಂತೂ ಆ ಸವತಿಯ ಕೈ ಸಿಕ್ಕಿ ನಡುಕಾಲ ಬಂದಿತ್ತು. ಸವತಿಯ ಮತ್ಸರವನ್ನು ಈಡಿಸಿಕೊಳ್ಳಲು ಆ ಕೌಸಲ್ಯಗೆ ಇದೇ ತಕ್ಕ ಸಮಯ. ಮಂತ್ರ, ನಿನ್ನ ಮಾತುಗಳು ಒಂದು ನನಗೆ ಅರ್ಥವಾಗುತ್ತಿಲ್ಲ. ಅಯ್ಯೋ ಬರ್ತಾನೆ, ನೀನು ಆ ಕೌಸಲ್ಯ ಹೊಟ್ಟಿನಾದ್ರೂ ಹುಟ್ಟಬಾರ್ದಾಗಿತ್ತೆ. ಅಮ್ಮ ಕೈಕ, ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವರೆಂದು ನಿನಗೇನಾದರೂ ಮೊದಲೇ ಹೇಳಿದ್ದಾರೆ? ಇಲ್ಲವಲ್ಲ ಮಂತ್ರ. ಹೌದು, ನಾನೇಕೆ ಹೇಳಬೇಕು, ನನ್ನ ಮಾತುಗಳು ವಿಷಪ್ರಾಯವಾಗಿರು. ಹೌದು ತಾಯಿ. ಮಂತ್ರ, ರಾಮಚಂದ್ರಿಗೆ ಪಟ್ಟಾಭಿಷೇಕವಾಗಬೇಕೆಂದು ಹೌದಮ್ಮ ನನ್ನ ಪತಿಯಾದ ದಶರಥ ಚಕ್ರವರ್ತಿಯು ನಿರ್ಧರಿಸಿರುವರಲ್ಲವೇ? ಹೌದು. ಈ ವಿಚಾರವನ್ನು ನನಗೆ ಮುಂದೆ ಏಕೆ ತಿಳಿಸಲಿಲ್ಲ? ಅವರು ದುರಾಲೋಚನೆ ಮಾಡುವರು ತಾಯಿ, ದುರಾಲೋಚನೆ ಮಾಡಿದ್ದಾರೆ. ಅದಕ್ಕೆ ಈಗ ಒಂದು ಉಪಾಯವನ್ನು ಹೇಳಿವನು ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ನಿನ್ನ ಪತಿಗೆ ಸಹಾಯ ಮಾಡಿರುವುದು ಸರಿಯಷ್ಟೇ? ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಹೌದು ಸಹಾಯ ಮಾಡಿದ್ದರು. ಅವರು ನಿನಗೆ ಎರಡು ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಕೊಟ್ಟಿದ್ದರು. ಈಗ ಆ ವರಗಳನ್ನು ಏಕೆ ಕೇಳಿಕೊಳ್ಳಬಾರದು? ಅಯ್ಯೋ, ಆ ವರಗಳನ್ನು ಈಗ ನಾನೇನೆಂದು ಕೇಳಿಕೊಳ್ಳಲಿ? ಹೌದಮ್ಮ, ಒಂದನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಮ್ಮ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ? ಹೌದಮ್ಮ, ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ? ಹೌದು ತಾಯಿ. ನನ್ನ ಮಗನಿಗೆ ಪಟ್ಟವೇ? ಹೌದಮ್ಮ. ಆಹಾ ಮಂದರ, ಒಳ್ಳೆಯ ಆಲೋಚನೆ. ಇನ್ನು ಈಗ ಎರಡನೇ ವರಕ್ಕೆ ಹೇಳು. ಇನ್ನು ಎರಡನೇ ವರಕ್ಕೆ ಜ್ಯೇಷ್ಠನಾದ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ಕೇಳಲಾರೆ ಮಂತ್ರ, ಕೇಳಲಾರೆ. ಏನು, ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನು ಅರಣ್ಯವಾಸಕ್ಕೆ ಹೋಗುವುದೇ? ಅದು 14 ವರ್ಷ. ಅಯ್ಯೋ, ಈ ಮಾತುಗಳನ್ನು ಹೇಳಲು ನಿನಗೆ ಮನಸ್ಸಾದ್ರೂ ಹೇಗೆ ಬಂತು ಮಂತ್ರ? ರಾಮಚಂದ್ರನನ್ನು ನಾನು ಅರಣ್ಯವಾಸಕ್ಕೆ ಕಳಿಸಲೇ? ಛೇ ದುಷ್ಟೆ, ಹೋಗು ಇಲ್ಲಿಂದ. ನಾನು ಇಂದು ಸತ್ತೇನೋ ನಾಳೆಯೇ ಸತ್ತೇನೋ, ನನ್ನ ಮಗನೇನಾದರೂ ರಾಜ್ಯಭಾರವಾಡಬೇಕಾಗಿತ್ತೆ. ನಾಳೆ ಪಟ್ಟಾಭಿಷೇಕ. ನಿನ್ನ ಮೇಲೂ ನಿನ್ನ ಮಕ್ಕಳ ಮೇಲೂ ಪ್ರೀತಿ ಇದ್ದಿದ್ದರೆ ಮೊದಲೇ ಕೈಕಾದೇಶಕ್ಕೆ ಮಕ್ಕಳನ್ನು ಏಕೆ ಕಳಿಸಬೇಕಾಗಿತ್ತು ಹೇಳು. ಅಲ್ಲದೆ ರಾಮನಿಗೆ ಪಟ್ಟಾಭಿಷೇಕವಾದರೆ ನಮ್ಮ ಭರತನವನಿಗೆ ದಾಸನಾಗಿ ದುಡಬೇಕು. ಹೌದು ತಾಯಿ, ನೀನು ಸಹ ಆ ಕೌಸಲ್ಯಗೆ ದಾಸಿಯಾಗಿ ದುಡಬೇಕು. ಇವನ್ನೆಲ್ಲ ನನ್ನ ಈ ಹಾಳು ಕಣ್ಣುಗಳಿಂದ ನೋಡಬೇಕಾಯ್ತಲ್ಲ ಎಂದು ತಿಳಿಸಿ. ಹೋಗಲಿ ಬಿಡಮ್ಮ, ನಾನಿನ್ನು ಹೊಡುವೇನೋ. ಹೋಗಬೇಡ, ನಿಲ್ಲು ಮಂತ್ರ. ಅಯ್ಯೋ ಹೋಗಬೇಡ, ನಾನಿನ್ನು ಹೊಡುವನು ಬಿಡಮ್ಮ. ಮಂತ್ರ, ನೀನು ಹೇಳುತ್ತಿರುವುದೆಲ್ಲವೂ ಸತ್ಯ. ಹೌದಮ್ಮ, ಇದು ದುರಾಲೋಚನೆಯೇ ಸರಿ. ಹೌದು ಮಂತ್ರ, ನೀನು ಹೇಳಿದಂತೆ ಮಾಡುತ್ತೇನೆ. ಹೌದು, ನನಗೀಗ ದಿಕ್ಕೆ ತೋಚುತ್ತಿಲ್ಲ, ನಾನು ಏನು ಮಾಡಬೇಕೆಂದು ಹೇಳು ಮಂತ್ರ. ಹೌದು, ಇದಕ್ಕೆ ಒಂದು ಉಪಾಯ ಇರೋದು. ಈಗ ಅಂತಃಪುರಕ್ಕೆ ದಶರಥ ಮಹಾರಾಜರು ಬರುವರು. ಬರುವ ವೇಳೆಗೆ ಸರಿಯಾಗಿ ನಿನ್ನ ಮೈ ಮೇಲಿನ ಒಡವೆ ಆಭರಣಗಳನ್ನು ನೆಲದ ಮೇಲೆ ಬಿಸಿಟ್ಟು ಕುಪಿತಳಾಗಿರುವಂತೆ ನಟಿಸಿ ಮನಗಿರು. ಆಗ ನಿನ್ನ ಕೋರಿಕೆಗಳು ಏನೆಂದು ಕೇಳುವರು. ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುವಿಯಾ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ಸಂಗತಿಯನ್ನು ತಿಳಿಸಿಬಿಡು. ತಿಳಿಯಿತು ತಿಳಿಯಿತು. ಹಾಗಾದ್ರೆ ನನ್ನ ಮಗನಿಗೆ ಪಟ್ಟ ಸಿಗುವುದಲ್ಲವೇ? ಸಿಗುವುದು. ನಂತರ ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಎಚ್ಚರಿಸಿದೆ. ಹೌದು ತಾಯಿ, ಇಲ್ಲದಿದ್ದರೆ ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕಾಗಿ. ಹೌದು ಅಲ್ಲವೇ ಮಂತರ? ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ. ತೆಗೆದುಕೋ ಈ ವಸ್ತ್ರ ಆಭರಣಗಳೆಲ್ಲವನ್ನು ತೆಗೆದುಕೋ, ನಿನಗೆ ಕೊಡುತ್ತೇನೆ. ಹಾಗೆ ಇಟ್ಕೋ, ನಾನು ಬರಲೇ. ಬರುವೆಯಾ? ಹೋಗಿ ಬರು, ಹೋಗಿ ಬಾ. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಹೇಗೆ ನಡೆಯುವುದು ನಾನು ನೋಡಿಯುತ್ತೇನೆ. ಸಾಧ್ಯವೇ ಇಲ್ಲ. ದಶರಥ ಮಹಾರಾಜರು ಇತ್ತ ಕಡೆಯೇ ಬರುತ್ತಿರುವರು. ನಾನು ಈಗ ಗಂಧರ್ವ ಶಾಲೆಗೆ ಹೋಗಿ ಅಲ್ಲಿ ನಡೆಯುವ ಕಾರ್ಯಕಲಾಪಗಳ ಬಗ್ಗೆ ಸ್ತಬ್ಧ ಮಾಡಿಸುವೆನು. ಈಗ ಈ ಕಡೆಯೇ ಬರುತ್ತಿರು, ನಾನಿನ್ನು ಹೊಡೆಯೇನು.